ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿರಬೇಕು ಸೊ ಯಾಕಪ್ಪ ಅಂದರೆ ನಾನು ಇವಾಗ ಹೇಳೋಕ್ಕೆ ಹೊಟ್ಟಿರುವಂತಹ ವಿಷಯ ಬಂದು ಒಂದು ಸೈಲೆಂಟ್ ಕಿಲ್ಲರ್ ಡಿಸೀಸ್ ಬಗ್ಗೆ ಹೌದು ಫ್ರೆಂಡ್ಸ್ ಸೊ ಯಾಕಪ್ಪ ಹೆಣ್ಮಕ್ಳಿಗೆ ಈ ವಿಷಯ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅದು ಕೂಡ ಸೈಲೆಂಟ್ ಕಿಲ್ಲರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಇವತ್ತು ಮಾತಾಡ್ತಿರುವಂತಹ ಟಾಪಿಕ್ ಬಂದು ಓವರ್ ಎನ್ ಕ್ಯಾನ್ ಕ್ಯಾನ್ಸರ್ ಹೌದು ಫ್ರೆಂಡ್ಸ್ ಅಂದರೆ ಅಂಡಾಶಯದ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ಅದು ಓವರೀಸಲ್ಲಿ ಕ್ಯಾನ್ಸರ್ ಆದಾಗ ನಾವು ಹೇಗೆ ಪತ್ತೆ ಹಚ್ಚಬೇಕು ಸೊ ಅದರಿಂದ ನಾವು ಹೊರಬರೋಕ್ಕೆ ಸಾಧ್ಯ ಇದೆಯಾ ಇದು ಸೈಲೆಂಟ್ ಕಿಲ್ಲರ್ ಅಂತ ಯಾಕೆ ಹೇಳ್ತಾರೆ ಪ್ರತಿಯೊಂದು ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಸೊ ಫ್ರೆಂಡ್ಸ್ ಇಲ್ಲಿ ಓವರ್ ಏನ್ ಸಿಸ್ಟ್ ಅಥವಾ ಓವರ್ ಸಾರಿ ಓವೋರ್ ಏನ್ ಸಿಸ್ಟ್ ಬೇರೆ ಓವರ್ ಏನು ಕ್ಯಾನ್ಸರ್ ಬೇರೆ ಸೊ ನಾನಿವತ್ತು ಮಾತಾಡ್ತಾ ಇರೋದು ಬಂದರೂ ಓವರ್ ಏನ್ ಕ್ಯಾನ್ಸರ್ ಅಂದರೆ ಅಂಡಾಶಯದ ಕ್ಯಾನ್ಸರ್ ಬಗ್ಗೆ ಸೊ ಈ ರೀತಿಯಾಗಿ ವರ್ಡು ಕೆಲವೊಬ್ರಿಗೆ ತುಂಬಾ ಹೊಸದು ಅಂತಲೇ ಹೇಳ್ಬೋದು ಸೊ ಓವರ್ಸಲ್ಲೂ ಕೂಡ ಕ್ಯಾನ್ಸರ್ ಆಗುತ್ತಾ ಅಂತ ಕೆಲವೊಬ್ರು ತುಂಬ ಜನ ಆಶ್ಚರ್ಯ ಪಡೋದು ಉಂಟು ಸೊ ಹೌದು ಫ್ರೆಂಡ್ಸ್ ನಿಜವಾಗ್ಲೂ ಇವಾಗಿನ ಕಾಲದಲ್ಲಿ ಓವರ್ ಏನ್ ಕ್ಯಾನ್ಸರ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಅಂತಲೇ ಹೇಳ್ಬೋದು ಸೊ ಅದರಲ್ಲೂ ಏಜ್ ಗ್ರೂಪ್ ಮೇಲೂ ಕೂಡ ಇದು ಡಿಪೆಂಡ್ ಇದೆ ಸೊ ಇದು ಬಂದು ಆಲ್ಮೋಸ್ಟ್ ು ಯಾವ ಒಂದು ಹೆಣ್ಮಕ್ಳು ಏಜು ಎಬೋ ಫಾರ್ಟಿ ಇರ್ತಾರೆ ಸೊ ಅವರಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಸೊ ಹಾಗಂತ ಬಿಲೋ ಇರೋರಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅಲ್ಲ ಸೊ ಇವಾಗಿನ ಜೀವನ ಶೈಲಿ ಎಲ್ಲ ಚೇಂಜ್ ಆಗಿರೋದ್ರಿಂದ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಅನ್ಹೆಲ್ತಿ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಸೊ ತುಂಬ ಜನ ಹೆಣ್ಮಕ್ಳಲ್ಲಿ ಇತ್ತೀಚೆಗೂ ಕೂಡ ಈ ಒಂದು ಓವರಿಯನ್ ಕ್ಯಾನ್ಸರ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಆದರೆ ಪರ್ಸೆಂಟೇಜ್ ಹೋಲಿಸ್ಕೊಂಡ್ರೆ ಅಂದರೆ ಫಾರ್ಟಿ ಪ್ಲಸ್ ಇರುವಂತಹ ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದರೆ ಬಿಲೋ ಫಾರ್ಟಿ ಇರೋರಲ್ಲಿ ಕಾಣಿಸ್ತಾ ಇರೋದು ಈ ಸಮಸ್ಯೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಬಟ್ ಆದರೂ ಕೂಡ ಇನ್ ಕೇಸ್ ಅವ್ರಿಗೆ ಏನಾದರೂ ಸ್ವಲ್ಪ ಸಿಮ್ಟಮ್ ಇದ್ದು ಅವ್ರೇನಾದ್ರು ಬೇಗನೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡ್ರೆ ಸೊ ಅದನ್ನು ಅವರು ಪರ್ಫೆಕ್ಟ್ಲಿ ತುಂಬಾ ಆಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ಸೊ ಬಟ್ ಇಲ್ಲದೆ ಅವ್ರಿಗೆ ಇದು ಯಾಕಪ್ಪ ಸೈಲೆಂಟ್ ಕಿಲ್ಲರ್ ಹೇಳೋದು ಅಂದರೆ ಇದೇ ರೀಸನ್ಗೆ ಏನಕ್ಕಪ್ಪ ಅಂದರೆ ಇದರ ಸಿಂಪ್ಟಮ್ಸ್ ಬಂದು ಅಷ್ಟು ಬೇಗ ಕಂಡುಹಿಡಲಿಕ್ಕೆ ಸಾಧ್ಯವೇ ಆಗಲ್ಲ ಫ್ರೆಂಡ್ಸ್ ಅದರಲ್ಲೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂತಹ ಡಿಫ್ರೆಂಟ್ ಸಿಂಟಮ್ಸ್ಗಳು ಅನ್ನೋದು ಇರೋದಿಲ್ಲ ಅಂದರೆ ಇವಾಗ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸಿಂಪ್ಟಮ್ಸ್ಗಳು ಏನಿರುತ್ತೆ ಅರ್ಲಿ ಸ್ಟೇಜಲ್ಲಿ ಅಂತ ಸೊ ಇದು ಯೂಶಲಿ ಅರ್ಲಿ ಸ್ಟೇಜಲ್ಲಿ ನಮಗೆ ಗೊತ್ತೇ ಆಗೋದಿಲ್ಲ ನಮ್ಮ ಓವರೀಸಲ್ಲಿ ಕ್ಯಾನ್ಸರ್ ಇದೆ ಅನ್ನೋದು ಸೊ ಇದು ಆಲ್ಮೋಸ್ಟ್ ಲಾಸ್ಟ್ ಅಂದರೆ ತರ್ಡ್ ಸ್ಟೇಜಲ್ಲಿ ಗೊತ್ತಾಗುತ್ತೆ ಸೊ ಆವಾಗ ಗೊತ್ತಾದಾಗ ನಮಗೆ ಯೂಶಲಿ ಸರ್ಜರಿ ಮಾಡ್ತಾರೆ ಅಥವಾ ಇಲ್ಲೊಂದ್ರೆ ಕೀಮೊಥೆರಪಿ ಡ್ರಗ್ಸ್ ಅಂತ ಅಂದರೆ ಕ್ಯಾನ್ಸರ್ ಡ್ರಗ್ಸ್ನ ಕೊಟ್ಟು ಪ್ರಿವೆಂಟ್ ಮಾಡ್ತಾರೆ ಬಟ್ ಆದ್ರೂ ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನೋದು ಇದ್ದೇ ಇರುತ್ತೆ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ಇವತ್ತು ನಾನು ಮೊದಲು ನಿಮಗೆ ಈ ಒಂದು ಅರ್ಲಿ ಸ್ಟೇಜ್ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾಗ ಈ ಒಂದು ಓವರಿಯನ್ ಕ್ಯಾನ್ಸರ್ನ ನೀವು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಾನು ಆವಾಗಲೇ ಹೇಳಿದಾಗೆ ಫ್ರೆಂಡ್ಸ್ ಇದು ತುಂಬಾ ಸೈಲೆಂಟ್ ಇಲ್ಲ ಡಿಸೀಸ್ ಅಷ್ಟು ಬೇಗ ಇದರಲ್ಲಿ ಸಿಂಪ್ಟಮ್ಸ್ಗಳಿಂದ ನಾವು ಕಂಡುಹಿಡಲಿಕ್ಕೆ ಆಗೋದಿಲ್ಲ ಮೊದಲನೇದಾಗಿ ಬಂದು ಏನಪ್ಪ ಅಂದರೆ ನಿಮಗೆ ಬ್ಲಾಟಿಂಗ್ ಇರುತ್ತೆ ಅಂದರೆ ಹೊಟ್ಟೆ ಉಬ್ಬರ ಇರೋದು ಸೊ ಹೊಟ್ಟೆ ಉಬ್ಬರ ತಕ್ಷಣ ನಾವು ನಾರ್ಮಲ್ ಸಿಮ್ಟಮ್ ಅಂತ ಅಂದ್ಕೊಳ್ತೀವಿ ಅಲ್ವಾ ಸೊ ಬಟ್ ಈಸ್ ಒಂದು ಸ್ಟೇಜಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ ಹೊಟ್ಟೆ ಉಬ್ಬರ ಅನ್ನೋದು ಇವಾಗ ನೀವೇನೇ ರೆಮಿಡಿ ತೊಗೋತಿದ್ದೀರಾ ಟ್ಯಾಬ್ಲೆಟ್ ತೊಗೋತಿದ್ದೀರಾ ಆದರೂ ಕೂಡ ನಿಮಗೆ ಬೇಗ ಅದು ಕ್ಯೂರ್ ಆಗೋದೇ ಇಲ್ಲ ಜಾಸ್ತಿ ಹೊಟ್ಟೆ ಉಬ್ಬರ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ ಟೈಮ್ಸ್ ಸೊ ನೆಕ್ಸ್ಟ್ ಸೆಕೆಂಡ್ ಸಿಂಟಮ್ ಏನಪ್ಪ ಅಂತಂದರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗೋದು ಹೌದು ಫ್ರೆಂಡ್ಸ್ ಸೊ ನಿಮ್ಮ ನಾರ್ಮಲ್ ವೆಯ್ಟಿಗಿಂತ ನೀವು ತುಂಬಾ ಬೇಗ ಇವಾಗ ಹೆಂಗೆ ಅಂದರೆ ತು ತುಂಬ ವೆಯ್ಟ್ ಲಾಸ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ತೀರ ಆ ಒಂದು ಮೂಮೆಂಟಲ್ಲಿ ಆಗಿರೋದಿಲ್ಲ ಸೊ ಬಟ್ ಈ ಕ್ಯಾನ್ಸರ್ ಸ್ಟಾರ್ಟ್ ಆಗೋ ಟೈಮಲ್ಲಿ ನೀವು ತುಂಬಾ ಬೇಗ ವೆಯ್ಟ್ ಲಾಸನ್ನು ಆಗಿಬಿಡ್ತೀರಾ ಬಟ್ ನಾರ್ಮಲ್ ವೆಯ್ಟ್ಗೆ ಬರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಅದು ಕೂಡ ಇನ್ನೊಂದು ಸಿಂಟಮ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ನಿಮಗೆ ತುಂಬನೇ ಒಂದು ಪೆಲ್ವಿಕ್ ಏರಿಯಾದಲ್ಲಿ ತುಂಬಾ ಪೇಯ್ನ್ ಬರ್ತಾ ಇರುತ್ತೆ ಈಗ ನಾರ್ಮಲ್ ಆಗಿ ನಿಮಗೆ ಇಂಪ್ಲಾಂಟೇಶನ್ ಟೈಮಲ್ಲಿ ಅಥವಾ ಬಂದು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಪೇಯ್ನ್ ಬರೋದು ಸಾಮಾನ್ಯ ಅಂತಲೇ ಹೇಳ್ಬೋದು ಸೊ ಬಟ್ ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಯಾವ ರೀತಿ ಒಂದು ಪೆಲ್ವಿಕ್ ಏರಿಯಾದಲ್ಲಿ ಸಮ್ ಟೈಮ್ ಪೇಯ್ನ್ ಅಂತ ಅನಿಸುತ್ತೆ ಸೊ ಅದೇ ರೀತಿ ಈ ಒಂದು ಟೈಮಲ್ಲೂ ಕೂಡ ನಿಮಗೆ ಪೆಲ್ವಿಕ್ ಏರಿಯಾದಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಬಟ್ ಈ ಪೇಯ್ನ್ ಏನಂದರೆ ಹೋಗೋದು ಬರೋದು ಈ ರೀತಿ ಇರೋದಿಲ್ಲ ಸೊ ಕನ್ಸಿಸ್ಟೆಂಟಾಗಿ ಪೇಯ್ನ್ ಲೆವೆಲ್ ಅನ್ನೋದು ಜಾಸ್ತಿ ಹಾಕ್ತಾನೆ ಇರುತ್ತೆ ದಿನೇ ದಿನೇ ಅಂತಲೇ ಹೇಳ್ಬೋದು ಸೊ ಇದಿಷ್ಟೇ ಫ್ರೆಂಡ್ಸ್ ನಾವು ಹೇಳ್ತೀವಿ ಹೇಳೋಕ್ಕಾಗೋದು ಸೊ ಇದರಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಬ್ಲೀಡಿಂಗ್ ಜಾಸ್ತಿ ಆಗೋದು ಅಥವಾ ಬ್ಲೀಡಿಂಗ್ ಕಡಿಮೆ ಇರುತ್ತೆ ಈ ರೀತಿ ಎಲ್ಲ ಐಡೆಂಟಿಫೈ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಇದರ ಸಿಂಟಮ್ಸ್ಗಳು ಇದು ಕೂಡ ಅರ್ಲಿ ಸ್ಟೇಜಲ್ಲಿ ಮಾತ್ರ ಇರುತ್ತೆ ಆನಂತರ ನಾವು ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನೀವು ಕೇಳ್ಬೋದು ಫ್ರೆಂಡ್ಸ್ ಸೊ ಇವಾಗ ಏನೋ ಇಷ್ಟೆಲ್ಲ ಹೇಳಿದರೆ ಇದಕ್ಕೂ ಕೂಡ ಹೋಮ್ ರೆಮಿಡಿ ಇರುತ್ತಲ್ವ ಅಂತ ಕೇಳಿದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಯಾವುದೇ ರೀತಿಯಾದಂತಹ ಹೋಮ್ ರೆಮಿಡಿ ಅನ್ನೋದು ಇಲ್ಲ ಫ್ರೆಂಡ್ಸ್ ಓಕೆನಾ ಸೊ ಬಟ್ ಆದರೆ ನೀವು ಕೆಲವೊಂದು ಫುಡ್ಗಳನ್ನ ತಗೊಳ್ಳೋದ್ರಿಂದ ಈ ಒಂದು ಓವರ್ ಕ್ಯಾನ್ಸರ್ ಆಗೋದನ್ನ ಪ್ರಿವೆಂಟ್ ಮಾಡ್ಕೋಬೋದು ಅದು ಯಾವುದಪ್ಪ ಅಂತಂದರೆ ನೀವು ಫ್ರೂಟ್ಸ್ನ ತೊಗೋಬೇಕು ಫ್ರೆಂಡ್ಸ್ ಹೌದು ಸೊ ಯಥೇಚ್ಛವಾಗಿ ನೀವು ಫ್ರೂಟ್ಸ್ಗಳನ್ನ ತೊಗೋಬೇಕು ಅದರಲ್ಲೂ ಕೂಡ ಆಗಿ ವಿಟಮಿನ್ ಸಿ ರಿಚ್ ಇರುವಂತಹ ಫ್ರೂಟ್ಸ್ ಅಂದರೆ ಇವಾಗ ಆರೆಂಜ್ ಆಗಿರ್ಬೋದು ಅಥವಾ ಲೆಮನ್ ಆಗಿರ್ಬೋದು ಸೊ ಈ ರೀತಿ ವೈಟಮಿನ್ ಸಿ ರಿಚ್ ಫುಡ್ನ ನೀವು ತಗೊಳ್ಳೋದ್ರಿಂದ ಈ ಒಂದು ಓವರಿಯನ್ ಕ್ಯಾನ್ಸರ್ ಆಗೋದನ್ನ ನೀವು ಆದಷ್ಟು ತಡೆಗಟ್ಟಬಹುದು ಸೊ ಬಟ್ ಇದು ಬಂದು ಫು ಫ್ರೂಟ್ಸ್ ಎಲ್ಲ ನಾನು ಹೇಳಿದ್ದು ನಿಮಗೆ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ವರ್ಕ್ ಆಗ್ಬೋದು ಫ್ರೆಂಡ್ಸ್ ಅಷ್ಟೇ ಬಟ್ ಈ ಒಂದು ಆಲ್ಮೋಸ್ಟ್ ಓವರಿಯನ್ ಕ್ಯಾನ್ಸರ್ ಅನ್ನೋದು ಲಾಸ್ಟ್ ಸ್ಟೇಜಲ್ಲಿ ನಾವು ಜಾಸ್ತಿ ಐಡೆಂಟಿಫೈ ಮಾಡೋಕ್ಕಾಗೋದು ಸೊ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಇವತ್ತಿನ ಟಾಪಿಕನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಓಪ್ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲಾಗಿ ವಿಸಿಟ್ ಮಾಡಿದರೆ ಸೊ ಪ್ಲೀಸ್ ಮಿಸ್ ಮಾಡಿದೆ ಸಿಂಪಲ್ ಎಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಬಾ ಬಾಯ್